ಏಳೆಂಟು ವರ್ಷಕ್ಕೆಲ್ಲವೂ ನಾವು ಕಾಡು ಸುತ್ತದೀಗೆ. ಆವಾಗ ಸುಂದರವಾದ ಕಾಡು, ಪ್ರತಿಯೊಂದು ಸಸ್ಯದಲ್ಲೇ ಆಗಲಿ, ಪ್ರಾಣಿಲಿ ಆಗಲಿ, ಪಕ್ಷಿಗಳಲ್ಲಿ ಆಗಲಿ, ಸಿಟ್ಟೆಗಳಲ್ಲಿ ಆಗಲಿ, ಒಂದು ಯಾವುದು ಇಲ್ಲ ಅನ್ನಂಗಿಲ್ಲ. ಪ್ರಾಣಿಗಳಿಗೆ ಏನು ಸಿಕ್ಕಬೇಕೋ, ಪಕ್ಷಿಗಳಿಗೆ ಏನು ಸಿಕ್ಕಬೇಕೋ, ಅಷ್ಟು ಆಹಾರ ಪದಾರ್ಥ ಎಲ್ಲವೇ ಕಾಡಿನಲ್ಲಿ ಬೆಳವಣಿಗೆ ಆಯ್ತಿತ್ತು. ಈ ಥರ ಫಲವತ್ತೆಯಾಗಿ ಆತ ಕೂತು ಬಿಡೋದು ಯಾವುದು ಏನು ಗಮ್ 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 ಗಮ ಅನ್ನೋದು. ನಾವು ಒಂದು ಟೈಮ್ ಊಟ ಮಾಡ್ತಿದ್ದದು ಕಾರಣ ಇಷ್ಟೇ ನಮ್ಗೆ. ಯಾಕೆಂದ್ರೆ ನಮ್ಗೆ ಅದೇ ಒಂಥರ ಸುವಾಸನೆ. ಈ ಕಾಡ ಸುತ್ತಿತಾ ಸುತ್ತಿತಾ ನಾನಾ ಥರದ ಹೂವುಗಳದು, ನಾನಾ ಥರದ ಒಂದು ಗಮ್ ಗಮ ಅಂತ ಸುವಾಸನೆ ಕೂಡಿ ಕೂಡಿ ಈ ಹೊಟ್ಟೆ ತುಂಬಿದಾಗ ಆಗೋಗ್ಬಿಡ್ತಿತ್ತು. ಸುಮ್ಮನೆ ಒಂದು 20 ಕಿಲೋಮೀಟ್ರ್ ಸುಮ್ಮನೆ ಸುತ್ತು ಬರೆಯೋದೆ. ಇವಾಗ ಯಾವ ಗಮಲೂ ಇಲ್ಲ, ಏನೂ ಇಲ್ಲ, ಕಾಡಿನಲ್ಲಿ ಏನಿಲ್ಲ. ಅದು ಪೂರ್ತಿ ಇಲ್ಲಿ ನಸ್ಕೋಯ್ತು. ಇಲ್ಲಿ ನಮ್ಮ ಅನುಭವದಲ್ಲಿ ಬಂದಿರೋದು ಲಾಂಟಾನ ಒಂದೇ ಕಾರಣ, ಇನ್ನೇನು ಕಾರಣವೇ ಇಲ್ಲ. ಇದೊಂದೇ ಕವರ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಕಾಡು, ಇಲ್ಲಿ ಏನೂ ಬೆಳೆಸಲ್ಲ. ಇಲ್ಲಿ ಈ ಲಾಂಟಾನ ಯಾವುದಕ್ಕೂ ಪ್ರಯೋಜನ ಇಲ್ಲದಿರೋಂಥ ಲಾಂಟಾನ. ಪಕ್ಷಿ ತಿನ್ನಕ್ಕಾಗಲ್ಲ, ಇದು ಹುಲಿಗೂ ತಿನ್ನಕ್ಕಾಗಲ್ಲ, ಇಲ್ಲಿ ಆನೆಗೂ ತಿನ್ನಕ್ಕಾಗಲ್ಲ ಈ ಲಾಂಟಾನ. ಒಬ್ಬ ಮನುಷ್ಯನಿಗಾದರೂ ಅಷ್ಟೇ, ಗಾಳಿ ನೀರು ಸೇಕ ಇವು ಮೂರು ಇಲ್ಲದಿದ್ದರೆ ಆಗಲ್ಲ. ಹಾಗೆಯೇ ಕಾಡಿಗೂ ಅಷ್ಟೇ, ಒಂದಿದ್ದು ಒಂದು ಬಿಟ್ಟರೆ ಇಲ್ಲಿ ಕುಂಠಿತ ಹೋಗ್ತದೆ. ಇದೇ ಆಗಿದೆ ನಮ್ಮ ಕಾಡು, ಹೀಗೆ ಆಗಿದೆ ನಮ್ಮ ಜೀವನವೂ, ಹೀಗೆ ಆಗಿದೆ. ಕಾಡಿಗೆ ಯಾವಾಗ ಕಾಯಿಲೆ ಬಂದ್ಬಿಡ್ತೋ ನಮಗೆ ಕಾಯಿಲೆ ಬಂದ್ಬಿಡ್ತೀವಿ. ಇವಾಗ ಸೋಲಾ ಫಾರೆಸ್ಟ್ ಕಡೆ ನೋಡಿದಾಗ ಅಲ್ಲಿ ನಮಗೆ ಹೆಚ್ಚಿಗೆ ಕಾಡೆಮ್ಮೆಗಳಿದ್ದಾರೆ. ಇಂಡಿಯನ್ ಗೋರ್ಸ್ ಇರ್ಬೋದು, ಮತ್ತು ಸಾಂಬಾರ್ಗಳಿರ್ಬೋದು, ಮತ್ತು ಎಲಿಫೆಂಟ್ಸ್ ಇರ್ಬೋದು, ಅರ್ಬಿ ಓರ್ಸ್ ಎಲ್ಲ ನೋಡೋಕಿದ್ರೆ ಅಲ್ಲಿ ನೋಡ್ಬೋದಾಗಿತ್ತು ಗ್ರಾಸ್ ಲ್ಯಾಂಡಲ್ಲಿ. ಈಗಿನ ದಿನದಲ್ಲಿ ಏನಾಗಿದೆ, ಎಲ್ಲ ಲಾಂಟಾನ ಕವರ್ ಆಗಿಬಿಟ್ಟಿದೆ. ಎಲ್ಲ ಲಾಂಟಾನ ಕವರ್ ಆಗಿ ಒಂದು ಕಡೆಯೂ ನಮಗೆ ಮೇವು ಸಿಗ್ತಾ ಇಲ್ಲ. ಅದಕ್ಕೆ ಎಲ್ಲಿಗೆ ಡೌನ್ಸ್, ಈಗ ಸ್ಕ್ರಬ್ ಲ್ಯಾಂಡ್ ಇರ್ಬೋದು, ಅಲ್ಲಿ ಹುಲ್ಲು ಇರ್ತದೆ. ಆಯಾ ಏರಿಯಾಗಳಿಗೆ ಈ ಸಸ್ಯ ಹಾರಿಗಳು ಹೋಗಿ, ಪಕ್ಕದಲ್ಲಿ ಕಬ್ಬು ಇರುತ್ತೆ, ಶುಗರ್ ಕೇನ್ ಇರುತ್ತೆ, ಬಾಳೆ ಇರುತ್ತೆ, ಅಲ್ಲಿ ಅವರು ಫೆನ್ಸ್ ಏನು ಕರೆಂಟ್ಲೇ ಕೊಟ್ಟಿರ್ತಾರೋ ಅದಕ್ಕೋಸ್ಕರ ಅಲ್ಲಿ ಹೋಗಿ ಸಾಯ್ತವೆ. ಲಾಂಟಾನೇನೆ ಮೇಯ್ನು ನನ್ನ ಪ್ರಕಾರ. ಅದು ಹಿಂದೆ ಎಲ್ಲ ಕಾಡು ಒಳ್ಳೆ ಚೆನ್ನಾಗಿತ್ತು, ನಮಗೆ ಒಳ್ಳೆ ವಿಶಾಲವಾಗಿತ್ತು. ಜಾಸ್ತಿ ಪೊದರೆಗಳೇನೇನು ಇರಲಿಲ್ಲ ಕೊನೆಗೆ. ಪೊದರೆ ಅಂತೇಳಿದ್ರೆ ಅದು ಈ ಲಾಂಟೇನ ಇದೆ ರೋಜ್ ರೋಜಾ ಗಿಡ ಅಂತ ಹೇಳ್ತೀವಿ. ಪಾಚಿ ಮತ್ತು ನೆಲ್ಲಿಕಾಯಿ ಜೇನುತುಪ್ಪ ಇವು ಮೂರು ಬೇಕು. ನಾವು ಕಾಡಿಗೆ ಹೋಗಲೇಬೇಕು, ಕಾಡಿಗೆ ಹೋಗಾಗುತ್ತದೆ. ಕೆಲವು ನಾವು ಹೋಗೋಕ್ಕೆ ಆಗೋದಿಲ್ಲ ಕೊನೆಗೆ ಆ ಜಾಗದಲ್ಲಿ. ಆದರೆ ಈ ಲಾಂಟೇನ ಗಿಡ ಜಾಸ್ತಿ ಫಾಸ್ಟ್ ಬೇಗ ಬರ್ತದೆ ಕೊನೆಗೆ. ಈಗೇನು ಸುಮಾರು ಒಂದು ನಮ್ಮ ಹೈಟ್ ನಮ್ಮ ಎತ್ತರದವರೆಗೆ ಬೆಳೆದ್ಬಿಟ್ಟಿದೆ ಕೊನೆಗೆ. ಕೆಲವು ಕಡೆ ನಾವು ಹೋಗ್ಬೇಕು ಅಂದ್ರೂ ಕೆಳಗಡೆ ಬಿದ್ದುಕೊಂಡು ಹೋಗ್ಬೇಕು. ಕೊನೆಗೆ ಇಷ್ಟು ಲೆವೆಲಲ್ಲಿ ಇರ್ತದೆ ಕೊನೆಗೆ, ಅಷ್ಟು ಲೆವೆಲಲ್ಲೇ ನಾವು ತೊಳ್ಕೊಂಡು ಹೋಗ್ಬೇಕಾಗಿದೆ. ಸುಮಾರು ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟು ದೂರನೂ ಅದೇ ರೀತಿ ಹೋಗ್ಬೇಕಾಗ್ತದೆ. ಎಲ್ಲರೂ ದಾರಿ ಇರೋದಿಲ್ಲ. ಈಗ ನಮ್ಮ ಓಡಾಡೋಕ್ಕೂ ಕಷ್ಟ ಆಗ್ತದೆ, ಪ್ರಾಣಿ ಪಕ್ಷಿಗಳು ಓಡಾಡೋಕ್ಕೂ ಕಷ್ಟ ಆಗ್ತದೆ. ಹಾಗೆ ಇವಾಗ ನನಗೆ ಅದರಲ್ಲಿ ಸ್ವಲ್ಪ ಈಗ ಈ ಲಾಂಟೇನ ಜಾಸ್ತಿ ಬೆಳೆದು ಬೆಳೆದು ಏನಾಗೋಯ್ತು, ಜಾಸ್ತಿ ಎತ್ತರ ಬೆಳೆದ್ಬಿಟ್ಟು ಈ ಹುಲ್ಲುಗಳೆಲ್ಲ ಬೆಳೆಯೋಕ್ಕೆ ಅವಕಾಶ ಆಗೋದಾಯಿತು. ಅದರಿಂದ ಬೇರೆ ಜಾತಿ ಗಿಡಗಳನ್ನು ಬರೋದಿಲ್ಲ. ಈಗ ಯಾವ ಪ್ರಾಣಿಗಳನ್ನ ಅಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ. ಹಿಂದಿದ್ದದೆಲ್ಲ ಎಲ್ಲ ನುಣ್ಣಗೆ, ಏನು ಮೈ ಕೈ ತುಂಬಿಕೊಂಡು ಆನೆ ನೋಡ್ತೀನಿ ಅಂದರೆ, ಹುಲಿ ನೋಡ್ತೀನಿ ಅಂದರೆ ಅಷ್ಟೊಂದು ಇದು ಗರ್ಜನೆಯಾಗಿ ಇರ್ತಿತ್ತು. ಆನೆ ನೋಡಲಿಕ್ಕೆ ಭಾಳ ಆನಂದವಾಗಿ, ಅಂಥ ಆನೆಗಳು ಎಲ್ಲ ಮೈ ಕೈ ಎಲ್ಲ ಬಡಕಲ ಹಾಕ್ಕೊಂಡು ನನ್ನಂಥ ಮೂಳೆ ಸಕ್ಕಳ ಆಗೋಯ್ತು ಎಂದರೆ ಅವಕ್ಕ ನಮ್ಮ ಪುಡ್ಡಿನದು. ಇಲ್ಲಿ ಹುಲ್ಲು ಇಲ್ಲ ಅಂದರೆ ಪ್ರಾಣಿ ಎಲ್ಲಿಂದ ಸಾಕ್ತಾರೆ, ಪ್ರಾಣಿ ಇಲ್ಲ ಅಂದರೆ ಹುಲಿ ಎಲ್ಲಿಂದ ಸಾಕ್ತಾರೆ, ಇದಕ್ಕೂ ಉತ್ತರ ಕೊಡಬೇಕಪ್ಪ ನಮಗೆ ಸರಿಯಾಗಿ.